हाय हेलो फ्रेंड्स, वेलकम टू माय चैनल अक्षिता हैप्पी फैमिली कन्नड़ व्लॉग। सो नन्न हेसरु अक्षिता, हेगिद्दीरा? इवत्तु डेली व्लॉग माड्ता इदीनि एंड ईग टाइम बंदु 8:30 गंटे आग्ता बंतु। स्लो आगि ओंदोंदे केलस स्टार्ट माड्ता इदीनि। इवत्तु संडे, हागागि एनु अष्टेनु रश् अर्जेंट एनु इल्ल। ಅನ್ನಕ್ಕೆ ನೀರಿಟ್ಟಿದ್ದೀನಿ, ನೀರು ಚೆನ್ನಾಗಿ ಕಾದಿದೆ, ಹಾಗೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ। ಆಂಡ್ ಇನ್ನು ಒಂದು ಸಾಂಬಾರ್ ಕೂಡ ಮಾಡೋದಿದೆ, ಡ್ರೈ ಫಿಶ್ ಇದೆ। ಸೊ ಡ್ರೈ ಫಿಶ್ ಕರಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ। ಇದೆಲ್ಲ ಆದ್ಮೇಲೆ ಇನ್ನು ಕ್ಲೀನಿಂಗ್ ಸ್ವಲ್ಪ ಕೆಲಸ ಇದೆ, ಅದಾದ್ಮೇಲೆ ಲಾಸ್ಟಿಗೆ ಸಾಂಬಾರ್ ಮಾಡ್ತೀನಿ। ಯಾವುದೇ ಕೆಲಸ ಮಾಡುವಾಗ ಹೃದಯ ಅಂತ ನನ್ನ ಜೊತೆ ಇರ್ತಾಳೆ। ಪಾತ್ರೆ ತೊಳೆಯೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಗುಡಿಸೋದಾಗಿರ್ಬೋದು, ಎಲ್ಲಿ ಹೋದರೂ ಒಟ್ಟಿಗೆನೇ ಇರ್ತಾಳೆ। ಬಟ್ ಏನೂ ಅಷ್ಟು ಇರಿಟೇಟ್ ಮಾಡಲ್ಲ, ಏನಾದರೂ ಒಂದು ಐಟಮ್ ಕೊಟ್ಬಿಡ್ತೀನಿ ಅವ್ರ ಕೈಯಲ್ಲಿ, ಅದ್ರ ಜೊತೆ ಆಟಾಡ್ತಾ ಇರ್ತಾಳೆ। ಈಗ ನನಗೆ ಸ್ವಲ್ಪ ಅಕ್ಕಿ ಎಲ್ಲ ಒಣಗಿಸೋದಿತ್ತು, ಈಗ ಕೂಡ ನನ್ನ ಜೊತೆನೇ ಬಂದಿದ್ದಾಳೆ। ಇದಂದ್ರೆ ತುಂಬ ಇಷ್ಟ ಅವಳಿಗೆ, ಏನಾದರೂ ನಾನು ಅಕ್ಕಿ ಅಥವಾ ಏನಾದರೂ ಕಾಳುಗಳು ಏನಾದರೂ ಒಣಗೋಕೆ ಹಾಕಿದ್ರೆ ಅದರಲ್ಲೇ ತುಂಬ ಹೊತ್ತು ಆಟಾಡ್ತಾ ಇರ್ತಾಳೆ। ಇವತ್ತು ಏನೋ ಅಂಗಡಿಗೆ ಹೋಗೋದಿಕ್ಕಿಲ್ಲ, ಇಲ್ಲಾದ್ರೆ ನಾನು ಬೆಳಿಗ್ಗೆನೇ ಬೇಗ ಅಂಗಡಿಗೆ ಹೋಗ್ಬಿಡ್ತೀನಿ। ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ದೀನಿ। ಆ್ಯಂಡ್ ಈಗ ಟೈಮ್ ಬಂದೊಂದು 10:30 ಗಂಟೆ ಆಗ್ತಾ ಬಂತು, ಈಗ ಸಾಂಬಾರು ಮಾಡೋದಿಕ್ಕೆ ಹೊರಟಿದ್ದೀನಿ। ಸಾಂಬಾರು ನಾನು ಆಗಲೇ ಹೇಳ್ದಂಗೆ ಡ್ರೈ ಫಿಶ್ ಇದೆ, ಸೊ ಅದರದ್ದೇ ಸಾಂಬಾರು ಮಾಡ್ತಾ ಇದ್ದೀನಿ। ಸದ್ಯಕ್ಕೀಗ ಕಾಯಿ ಎಲ್ಲ ತುರಿದು ಅದೆಲ್ಲ ರೆಡಿ ಆಗಬೇಕು। ಡ್ರೈ ಫಿಶ್ ಕರಿ ತುಂಬಾ ಟೇಸ್ಟಿ ಆಗಿರುತ್ತೆ, ಇದು ಕೂಡ ಫಿಶ್ ಕರಿ ಮಾಡಿದಂಗೆ ಮಾಡೋದು। ಸ್ವಲ್ಪ ಮೆಣಸು ಸ್ವಲ್ಪ ಕಮ್ಮಿ ಇದಕ್ಕೆ, ಮೆಣಸು ಜೀರಿಗೆ ಕೊತ್ತಂಬರಿ ಮತ್ತೆ ಇದು ಬೆಳ್ಳುಳ್ಳಿ ಈರುಳ್ಳಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು। ಹಾಕಿ ಗ್ರೈಂಡ್ ಮಾಡಿ ಸಾಂಬಾರ್ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಫೇವರೇಟ್ ಡ್ರೈ ಫಿಶ್ ಕರಿ ಅಂದ್ರೆ। ಅತ್ತೆಯಲ್ಲಿ ಕ್ಲೀನಾಗಿ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ, ನನಗಿದು ಅಷ್ಟು ಬರಲ್ಲ ಕ್ಲೀನ್ ಮಾಡೋದಕ್ಕೆ। ಡ್ರೈ ಫಿಶ್ ಸಾಂಬಾರ್ ಜೊತೆ ಇದು ಈಗ ಅದು ಗ್ರೇವಿ ಚೆನ್ನಾಗಿ ಕುದಿತಾ ಇದೆ, ಇದಕ್ಕೆ ನಾನು ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀನಿ।
ಮೊಟ್ಟೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಡ್ರೈ ಫಿಶ್ ವಿತ್ ಎಗ್ ಚೆನ್ನಾಗಿರುತ್ತೆ ಕೆಲವರು ಪೊಟೇಟೋ ಕೂಡ ಹಾಕ್ತಾರೆ ಆಲೂಗಡ್ಡೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಅಥವಾ ಕಡಲೆ ಕೆಂಪು ಕಡಲೆ ಸಿಗುತ್ತೆ ಅಲ್ವಾ ಅದು ಕೂಡ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ तो जाओ मीन का टन बना कत्ती ಆಕ್ಚುಲಿ ಇದು ಬಂದು ನನ್ನ ಸೆಲ್ಫಿ ಸ್ಟಿಕ್ ವಿಡಿಯೋ ನಾನು ಶೂಟ್ ಮಾಡೋದಕ್ಕೆ ಅಂತ ಸೆಲ್ಫಿ ಸ್ಟಿಕ್ ತಗೊಂಡಿದ್ದೆ ಅದನ್ನ ನೋಡಿ ಇವಳು ಮೀನಿಗೆ ಗಾಳ ಹಾಕೋ ಒಂದು ಟೂಲ್ಸ್ ಮಾಡ್ಕೊಂಡು ಬಿಟ್ಟಿದ್ದಾಳೆ ಇದು ಹಾಳು ಕೂಡ ಆಗಿದೆ ಫಸ್ಟ್ ಗೆ ನಾನು ಎಲ್ಲ ಸೆಲ್ಫಿ ಸ್ಟಿಕ್ ಅಲ್ಲೇ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ನಾನು ಮಾಡಿರುವಂತ 2 ವೀಲರ್ ಟ್ರೈನಿಂಗ್ ವಿಡಿಯೋ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಅಂಡ್ ಕೆಲವರಿಗೆ ಸ್ವಲ್ಪ ಡೌಟ್ ಇದೆ ರಿವರ್ಸ್ ಎಲ್ಲ ಹೇಗೆ ತೆಗೆಯೋದು ಅಂತ ಕೇಳಿದಿರಾ ಡೆಫಿನೆಟ್ಲಿ ಆ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ ನಾನು ಅಂಡ್ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಟ್ಟಿಗೆ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಅಂಡ್ ವಿಡಿಯೋಗಳನ್ನ ಫುಲ್ ಕಂಪ್ಲೀಟ್ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದೀನಿ ಓಕೆ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಬೈ ಬೈ